ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಶೋಭಾ. ವಾರ್ತೆಗಳ ವಿವರ. ಅಡಿಕೆ ತೆಂಗಿನ ಮರಗಳನ್ನು ಕಡಿದು ಹಾಕಲು ಆದೇಶ ನೀಡಿದ ಅಧಿಕಾರಿಯನ್ನು ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿ ರೈತರು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಗುಬ್ಬಿ ತಾಲೂಕು ತಪ್ಪೂರಿನಲ್ಲಿ ಅಡಕೆ ತೆಂಗಿನ ಮರಗಳನ್ನು ಕಡಿದು ಹಾಕಲು ಕಾರಣಕರ್ತರಾದ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿ ರೈತರು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಅಧಿಕಾರಿಗಳು ಏಕಾಏಕಿ ಅಡಿಕೆ ತೆಂಗಿನ ಮರಗಳನ್ನು ಕಡಿದು ಹಾಕಿದ್ದ ಧೋರಣೆ ಖಂಡಿಸಿ ರೈತರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರುಗಳು ಗುಬ್ಬಿಯಿಂದ ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕಡಿದು ಹಾಕಿದ್ದ ಅಡಿಕೆ ಮರಗಳೊಂದಿಗೆ ಆಗಮಿಸಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರ ತಹಶೀಲ್ದಾರ್ ವರ್ತನೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿದರು. ಕೂಡ ನೋಟಿಸ್ ಜಾರಿ ಮಾಡಿದರೆ ನೋಟಿಸ್ ಜಾರಿ ಮಾಡೋದು ಅನ್ನೋದಂದ್ರೆ ಏನು? ಒಬ್ಬ ರೈತನಿಗೆ ಪ್ರತಿಯೊಂದು ಸಂದರ್ಭದಲ್ಲೂ ಮೇಲಾಧಿಕಾರಿಗಳು ನಮ್ಮ ಹೋರಾಟ ತಹಸೀಲ್ದಾರ್ ಆ ಮಹಿಳಾ ತಹಸೀಲ್ದಾರ್ ವಸ್ತುಸ್ಥಿತಿ ಅರಿಯದೆ ಹಾಗೂ ಸ್ಥಳಕ್ಕೆ ಹೋಗದೆ ತಹಶೀಲ್ದಾರ್ ಅವರು ಕಚೇರಿಯಲ್ಲೇ ಕುಳಿತು ಆದೇಶ ಮಾಡಿದ್ದು ಎಷ್ಟು ಸರಿ ಎಂದು ರೈತ ಮಹಿಳೆ ಮುಖಂಡರು ಪ್ರಶ್ನಿಸಿದ್ದಾರೆ. ಕಾನೂನು ಕೈಗೆ ತೆಗೆದುಕೊಂಡ ತಹಶೀಲ್ದಾರ್ ವರ್ತನೆಯನ್ನು ಕಟುವಾಗಿ ಟೀಕಿಸಿ ತಹಶೀಲ್ದಾರ್ ಅವರನ್ನು ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿದರು. ಆನಂದ್ ಪಟೇಲ್, ಕೆಂಕೆರೆ ಸತೀಶ್ ಸೇರಿದಂತೆ ರೈತ ಮುಖಂಡರುಗಳು, ವಿವಿಧ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅನ್ಯಾಯಕ್ಕೊಳಗಾದ ರೈತ ಮಹಿಳೆಗೆ ಸರ್ಕಾರದಿಂದ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಇವರಿಗೆ ಯಾವ ರೀತಿ ನ್ಯಾಯ ಕೊಡ್ತೀರಾ? ಒಬ್ಬ ಮನುಷ್ಯನನ್ನ ಕೊಲೆ ಮಾಡಿದ್ರೆ ಅವನಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಆಗ್ಲಿ ಯಾವುದೇ ಕೋರ್ಟ್ ಅಲ್ಲಿ ಅವನಿಗೆ ಒಂದು ಶಿಕ್ಷೆ ಅನ್ನೋದಿದೆ ಅವನ್ ಮಾಡಿದ ಅಪರಾಧಕ್ಕಾಗಿ. ಆದ್ರೆ ಇವತ್ತು ತಹಶೀಲ್ದಾರ್ ಅವರು ಏನು ಕಾನೂನನ್ನ ಕೈಗೆ ತಗೊಂಡು ಈ ಮರಗಳನ್ನ ಕಡಿಸುವಂತಹ ಕೃತ್ಯಕ್ಕೆ ಕೈ ಹಾಕಿದ್ದಾರೆ, ಅದು ಅಷ್ಟು ಜನರ ಕೊಲೆಯಾಗಿದೆ. ಅಷ್ಟು ವರ್ಷ ಅವರು ಬೆಳೆಸಿದಂತಹ ಮರಗಳಿಗೆ ಅವರಿಗೆ ಯಾವ ರೀತಿ ಪರಿಹಾರ ಕೊಟ್ಟಿದ್ದೀರಾ? ಅಧಿಕಾರಿ ವರ್ಗ ಸಂಪೂರ್ಣವಾಗಿ ಏನು ಗ್ರಾಮ ಪಂಚಾಯತಿಯಿಂದ ಹಿಡಿದು ತಾಲೂಕ್ ಪಂಚಾಯತ್ ಹಾಗೂ ತಹಶೀಲ್ದಾರ್ ಕಡೆಲ್ಲ ರಾಜಕೀಯ ಮರ್ಜಿಗೆನೆ ಆ ಒತ್ತಡದಲ್ಲಿ ಕೆಲಸ ಮಾಡಿ ಇವತ್ತು ನೀವು ತಲೆದಂಡ ಆಗ್ತಾ ಇದ್ದೀರಾ. ತಹಶೀಲ್ದಾರ್ ಅಷ್ಟೇ ಅಲ್ಲದೆ ಇವ್ರು ಬೆಳೆದಿದ್ದಾರೆ, ಆ ಮರ ಇದೆ, ಜಮೀನು ಇದೆ, ಅದೇನೇ ಆಗಿರ್ಲಿ ಅಧಿಕಾರಿ ಆದವರು ಎ ಸಿ ರೂಮಲ್ಲಿ ಕೂತ್ಕೊಂಡು ಇವರು ಒಂದು ಕಾನೂನನ್ನ ಮಾಡಕ್ ಕಳಿಸ್ಬಾರ್ದಾಗಿತ್ತು. ಬಂದು ವಸ್ತುಸ್ಥಿತಿ ಏನಿದೆ ಅನ್ನೋದನ್ನ ನೋಡ್ಬೋದಾಗಿತ್ತು, ವೀಕ್ಷಣೆ ಮಾಡಬಹುದಾಗಿತ್ತು. ಆಗ ಅಯ್ಯಮ್ಮನಿಗೆ ಬಂದಲ್ಲಿ ನಿಂತ್ಕೊಂಡು ನೋಡಿದಾಗ ಮರ ಕಡಿಬೇಕಾ ಬೇಡವಾ ಅನ್ನೋದು ಅವ್ರಿಗೆ ಬಿಟ್ಟಂತ ವಿಚಾರ ಆಗಿತ್ತು. ಅವಾಗ ಕೃತ್ಯ ಎಸಗಕ್ಕೆ ಅವರು ಸಪೋರ್ಟ್ ಮಾಡ್ತಿದ್ರ ಇಲ್ವಾ? ಪ್ರತಿಭಟನಾಕಾರರು ಗುಬ್ಬಿಯಿಂದ ತುಮಕೂರಿಗೆ ಬರುವಾಗ ಮಲ್ಲಸಂದ್ರ ಬಳಿ ಪೊಲೀಸರು ಅಡ್ಡಗಟ್ಟಿ ಪ್ರತಿಭಟನೆ ಪಡೆಯಲು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ರೈತರು ರಸ್ತೆ ತಡೆದು ಪ್ರತಿಭಟಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ತಹಶೀಲ್ದಾರು, ವಿಎ ಮತ್ತೆ ಆರ್ಐಗಳಿದ್ದಾರೆ, ಅವರಿಂದ ಕೂಡ ಇದನ್ನ ರಿಕವರಿ ಮಾಡಿ ಇಲ್ಲಿ ಹೆಚ್ಚಿನ ಮಟ್ಟದ ಪರಿಹಾರವನ್ನ ಕೊಡಬೇಕು. ಇದ್ರ ಜೊತೆಗೆ ಆ ಮೂರು ಜನ ಅಧಿಕಾರಿಗಳು ಯಾರು ಇದನ್ನ ಆದೇಶವನ್ನ ಮಾಡಿದ್ರು ಆ ಅಧಿಕಾರಿಗಳ ಸಸ್ಪೆಂಡ್ ಆಗ್ಲೇಬೇಕು. ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆ ಅಡಿಷನಲ್ ಎಸ್ ಪಿ ಸಾಹೇಬರು ನಮಗೆ ಒಂದು ಆದೇಶವನ್ನ ತೋರಿಸಿದ್ರು, ವಿಎನ್ನ ಸಸ್ಪೆಂಡ್ ಮಾಡಿದೆ, ಡಿ ಸಿ ಅವರು ಸಸ್ಪೆಂಡ್ ಮಾಡಿದ್ದಾರೆ, ಅದರಿಂದ ನಿಮ್ಮ ಹೋರಾಟ ಅವ್ರಿಗೆ ಗೊತ್ತಾಗಿದೆ ಅಂತ. ಖಂಡಿತವಾಗಿಯೂ ನಮ್ಮ ವಿ ಎ ಮೇಲೆ ನಾವು ಟಾರ್ಗೆಟ್ ಅಲ್ಲ. ಇವತ್ತು ಕ್ಲಾಸ್ ಒನ್ ಆಫೀಸರು ಏನು ಕೆ ಎ ಎಸ್ ಅನ್ನು ಓದಿದ್ದಾರೆ, ಕೆ ಪಿ ಎಸ್ ಸಿ ಎಕ್ಸಾಮನ್ನು ಬರೆದು ಪಾಸ್ ಆಗಿದ್ದಾರೆ. ಒಬ್ಬ ತಾಲೂಕು ದಂಡಾಧಿಕಾರಿ ಇಡೀ ತಾಲೂಕಿನ ಸುಮಾರು 3-4 ಲಕ್ಷ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಒಂದು ನ್ಯಾಯಸ್ಥಾನದಲ್ಲಿ ಕುಂತ್ಕೊಳ್ತಕ್ಕಂಥ ದಂಡಾಧಿಕಾರಿ ಮಾಡಿರ್ತಕ್ಕಂಥ ತಪ್ಪು. ನೀವು ಈಗಾಗಲೇ ವಿಎನ ಸಸ್ಪೆಂಡ್ ಮಾಡಿದ್ದೀರಿ ಅಂದಮೇಲೆ ಇಲ್ಲಿ ತಪ್ಪಾಗಿದೆ. ಆ ತಹಶೀಲ್ದಾರು ವಿಎ ಮತ್ತೆ ಇವರು ಮೂರು ಜನ ಸೇರಿ ತಪ್ಪು ಮಾಡಿದ್ದಾರೆ ಅಂತ ನಿಮ್ಮ ಸರ್ಕಾರ ಈಗಾಗಲೇ ಒಪ್ಕೊಂಡಿದೆ.
ಒಪ್ಕೊಂಡಿದೆ ಅಂದಮೇಲೆ ಅವರು ಅಧಿಕಾರಿ ಏನಿದಾರೋ ಅವರು ಆ ಸ್ಥಾನದಲ್ಲಿ ಕುಂತ್ಕೊಳ್ಳಿಕ್ಕೆ ಅರ್ಹರಲ್ಲ. ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಯಾಕೆ ಅಂದ್ರೆ ನಮ್ಮ ಹೊಲದತ್ರ ಏನು ಮಾಗಡಿ ತಾಲೂಕಿನ ಸುಗ್ಗನಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಬ್ರಹ್ಮರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ಮಾಗಡಿ ತಾಲೂಕಿನ ಸುಗ್ಗನಹಳ್ಳಿಯ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಬ್ರಹ್ಮರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ರಾಜ್ಯದ ವಿವಿಧೆಡೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ರಥೋತ್ಸವದಲ್ಲಿ ಭಾಗವಹಿಸಿ ಹಣ್ಣು ಧವನ ಸಮರ್ಪಿಸಿ ದೇವರ ಕೃಪೆಗೆ ಪಾತ್ರರಾದರು. ರಾಮನಗರ ಜಿಲ್ಲೆ ಮಾಗಡಿಯ ಐತಿಹಾಸಿಕ ದೇವಾಲಯಗಳೊಂದಾದ ಕುದೂರು ಹೋಬಳಿಯ ಸುಗ್ಗನಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಬ್ರಹ್ಮರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ರಥೋತ್ಸವಕ್ಕೂ ಮುಂಚೆ ಗರುಡ ಪಕ್ಷಿಯ 3 ಪ್ರದಕ್ಷಿಣೆ ಬಂದ ನಂತರ ರಥೋತ್ಸವ ಜರುಗಿದ್ದು ಸುತ್ತಮುತ್ತಲ ಗ್ರಾಮದ ಜನತೆ 100 ಅಧಿಕ ಕೊಪ್ಪಲುಗಳನ್ನು ನಿರ್ಮಿಸಿ ಅನ್ನದಾಸೋಹ, ಮಜ್ಜಿಗೆ ಪಾನಕ, ಕೊಸಂಬರಿ ಕೊಡುವ ಮೂಲಕ ರಸ್ತೆಯುದ್ದಕ್ಕೂ ದೇವಾಲಯದ ಸುತ್ತಮುತ್ತಲು ಕೊಪ್ಪಲುಗಳನ್ನು ನಿರ್ಮಿಸಿ ಭಕ್ತಾದಿಗಳಿಗೆ ಹಸಿವು ಹಾಗೂ ದಣಿವಿನ ದಾಹವನ್ನ ನೀಗಿಸುವುದರ ಮೂಲಕ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಮಾಗಡಿ ಕ್ಷೇತ್ರದ ಮಾಜಿ ಹಾಗೂ ಹಾಲಿ ಶಾಸಕರಿಬ್ಬರು ಜೊತೆಗೂಡಿ 100 ಭಕ್ತಾದಿಗಳ ಜೊತೆಗೂಡಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ತೇರನ್ನು ಎಳೆದು ದೇವರ ಕೃಪೆಗೆ ಪಾತ್ರರಾದರು. ಐತಿಹಾಸಿಕ ಇತಿಹಾಸ ಪ್ರಸಿದ್ಧವಾದ ದೇವಾಲಯ ಈ ದೇವಾಲಯಕ್ಕೆ ವಿವಿಧ ಭಾಗಗಳಿಂದ ಹರಿದೇ ಆದಂಥ ಭಕ್ತ ಮಹಾಶಯರು ಬಂದು ಇವತ್ತು ಪವಿತ್ರವಾದಂಥ ಹುಣ್ಣಿಮೆ ದಿವಸ ಈ ರಥೋತ್ಸವ ನಡೆದಿರೋದು ಒಂದು ಅದ್ಭುತ. ಇದರಲ್ಲಿ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಭಾಳಷ್ಟು ದಿನಗಳ ಕನಸು ಈ ಭಾಗದ ಮುಖಂಡರುಗಳು ಜನಪ್ರತಿನಿಧಿಗಳು ಕೇಳ್ತಿದ್ರು. ಸೊ ಈ ದೇವಸ್ಥಾನದ ಹೊರಾಂಗಣದಲ್ಲಿ ಸುತ್ತ 1.75 ಕೋಟಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಮಾಡಿಸ್ಕೊಟ್ಟಿದ್ದೀವಿ. ಸುತ್ತ ಡ್ರೈನ್ ಡೆವಲಪ್ ಮಾಡಬೇಕು, ಕವರ್ಡ್ ಸ್ಲ್ಯಾಬ್ ಹಾಕಬೇಕು, ಮತ್ತು ಗಾರ್ಡನಿಂಗ್ ಬ್ಯೂಟಿಫಿಕೇಷನ್ ಮಾಡಬೇಕು ಅಂತೇಳಿ, ಮತ್ತು ಈ ದೇವಸ್ಥಾನ ಸುತ್ತಲೂ ಕೂಡ LED ದೀಪವನ್ನು ಲೈಟನ್ನು ಹಾಕ್ಸ್ಬೇಕು ಅಂತೇಳಿ ಈಗಾಗಲೇ ಹಾಕ್ಸ್ಕೊಟ್ಟಿದ್ದೀವಿ. ಈ ವೇಳೆಯಲ್ಲಿ ಶಾಸಕ ಮಂಜುನಾಥ್, ಸುಗ್ಗನಹಳ್ಳಿ ಜನತೆಯ ಹಲವಾರು ದಿನಗಳ ಕನಸಾದ ಸರ್ಕಾರದ ವಿವಿಧ ಅನುದಾನಗಳಡಿಯಲ್ಲಿ ನಿರ್ಮಾಣವಾದ ಸುಮಾರು 1.75 ಕೋಟಿ ವೆಚ್ಚದಲ್ಲಿ ದೇವಾಲಯದ ಸುತ್ತ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ, ಸಾರ್ವಜನಿಕ ಶೌಚಾಲಯ, 34 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿದ ನೂತನ ಅಂಗಡಿ ಮಳಿಗೆಗಳು, 27 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿರುವ ಪ್ರೌಢಶಾಲಾ ಕಟ್ಟಡ ಉದ್ಘಾಟನೆ, ಕಣ್ಣೂರು ಗೇಟ್ ಬಳಿ ನಿರ್ಮಿಸಿರುವ ಅಂಗನವಾಡಿ ಕಟ್ಟಡ ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಿದರು. ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿ ಗ್ರಾಮದ ಶ್ರೀ ಪಾರ್ವತಿ ಸಮೇತ ಸೋಮೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಅದ್ಧೂರಿಯಿಂದ ನೆರವೇರಿತು. ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಕ್ಷೇತ್ರ ಪಂಚಲಿಂಗ ಕ್ಷೇತ್ರ ಎಂಬ ಹೆಸರಾದ ಸುಮಾರು 700 ವರ್ಷಗಳ ಇತಿಹಾಸವುಳ್ಳ ಚೋಳೂರು ನಿರ್ಮಿಸಿರುವ ಶ್ರೀ ಪಾರ್ವತಿ ಸಮೇತ ಸೋಮೇಶ್ವರ ಸ್ವಾಮಿ ದೇವರ ಅದ್ದೂರಿ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಪಟ್ಟಣದ ಶ್ರೀ ಪಾರ್ವತಿ ಸಮೇತ ಸೋಮೇಶ್ವರ ಸ್ವಾಮಿ ದೇವರಿಗೆ ಹೋಳಿ ಹುಣ್ಣಿಮೆ ಹಬ್ಬದ ಅಂಗವಾಗಿ 10 ಗಂಟೆಗೆ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಿ ಪೂಜಾ ಕಾರ್ಯ ಪ್ರಾರಂಭಿಸಿ 2 ಗಂಟೆ ಬ್ರಹ್ಮ ರಥೋತ್ಸವಕ್ಕೆ ದೇವಾಲಯ ಸಮಿತಿಯಿಂದ ಪೂಜೆ ಅರ್ಪಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿ ದೇವಾಲಯ ಪ್ರದಕ್ಷಿಣೆ, ವಿಶೇಷ ಪೂಜಾ ಕೈಂಕರ್ಯಗಳು ನಡೆಸಿ ನಂತರ ಭಕ್ತಾದಿಗಳು ಕಾಯಿ ಕರ್ಪೂರ ನೀಡಿ ದೇವರಿಗೆ ಹರಕೆ ತೀರಿಸಿದರು. ಕ್ಷೇತ್ರ ಪುರಾಣ ಪ್ರಸಿದ್ಧವಾದಂಥ ಶ್ರೀ ಪಾರ್ವತಿ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿ ಪ್ರಸನ್ನ ಅವರು ಪಾರ್ವತಿ ದೇವಿ ಜೊತೆ ನೆಲೆಸಿರುವಂಥ ಒಂದು ಪುಣ್ಯಕ್ಷೇತ್ರ. ಇದು ಸುಮಾರು 500 ವರ್ಷಗಳ ಇತಿಹಾಸವಿದೆ. ಸುಮಾರು ವರ್ಷವೂ ಹೋಳಿ ಹುಣ್ಣಿಮೆ ದಿನ ಪ್ರತಿ ವರ್ಷದಂತೆ ರಥೋತ್ಸವ ನಡೆಯುತ್ತದೆ. ಈ ಒಂದು ಸಂದರ್ಭದಲ್ಲಿ ಸುಮಾರು 15,000 ಜನ ಸೇರ್ತಾರೆ. ಮತ್ತು 15,000 ಜನಕ್ಕೂ ಸಹ ದೇವಸ್ಥಾನದ ವತಿಯಿಂದ ಊಟೋಪಚಾರ, ಪಾನಕ, ಹೆಸರುಬೇಳೆ ಎಲ್ಲ ವಿತರಣೆಯನ್ನು ಮಾಡ್ತೀವಿ. ಮತ್ತು ಇತಿಹಾಸದ ಪುಟಗಳನ್ನು ತೆರೆದು ನೋಡಿದಾಗ ಈ ನಮ್ಮ ಕ್ಷೇತ್ರಕ್ಕೆ ತಮ್ಮದೇ ಆದಂಥ ಒಂದು ಪ್ರತೀತಿ ಇದೆ. ಸುಮಾರು ಏಕೆಂತಂದರೆ ಯಾವುದೇ ಭಕ್ತಾದಿಗಳು ಬಂದುಬಿಟ್ಟು ಇಲ್ಲಿ ಶಿವನನ್ನು ಪ್ರಾರ್ಥನೆ ಮಾಡಿದಾಗ ಅವರ ಇಷ್ಟಾರ್ಥ ನೆರವೇರುತ್ತೆ. ಮತ್ತು ಇದೊಂದು ಉದ್ಭವಲಿಂಗ ಮತ್ತು ಸಾಲಿಗ್ರಾಮಲಿಂಗ ಅಂತ ಹೇಳಿಬಿಟ್ಟು ಪ್ರತೀತಿ ಇದೆ.
ಹೋಳಿ ಹಬ್ಬದ ಪ್ರಯುಕ್ತ ಶ್ರೀ ಪಾರ್ವತಿ ಸಮೇತ ಸೋಮೇಶ್ವರ ಸ್ವಾಮಿ ಟ್ರಸ್ಟ್ ಹಾಗೂ ಸುತ್ತಮುತ್ತಲಿನ 16 ಹಳ್ಳಿ ಗ್ರಾಮಸ್ಥರು ಸೇರಿ ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಬ್ರಹ್ಮರಥೋತ್ಸವ ಅಂಗವಾಗಿ ದೇವರ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಮಂಡಳಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಅನ್ನ ಸಂತರ್ಪಣೆ, ಪ್ರಸಾದ ಮತ್ತು ಪಾನಕ ಹೆಸರು ಬೇಳೆ ಸಿಹಿ ಪ್ರಸಾದ ವಿತರಣೆ ಮಾಡಿದರು. ಮಾಗಡಿ ಪಟ್ಟಣ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ವೇಣುಗೋಪಾಲ್ ಹಾಗೂ ಉಪಾಧ್ಯಕ್ಷರಾಗಿ ನಿರ್ಮಲಾ ಸೀತಾರಾಮನ್ರವರು ಅವಿರೋಧವಾಗಿ ಆಯ್ಕೆಯಾದರು. ಮಾಗಡಿ ಪಟ್ಟಣದ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ವೇಣುಗೋಪಾಲ್ ಹಾಗೂ ಉಪಾಧ್ಯಕ್ಷರಾಗಿ ನಿರ್ಮಲಾ ಸೀತಾರಾಮ್ ಅವಿರೋಧವಾಗಿ ಆಯ್ಕೆಯಾದರು. ಈ ವೇಳೆಯಲ್ಲಿ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಬೆಂಬಲಿಗರು ಹಾರ ಮತ್ತು ತುರಾಯಿ ಕೊಡುವುದರ ಮೂಲಕ ಪಟಾಕಿ ಹೊಡೆದು ಸಿಹಿ ತಿನಿಸಿ ಸಂಭ್ರಮಿಸಿದರು. ನಂತರ ಮಾತನಾಡಿದ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಹಾಗೂ ರಾಜ್ಯ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಪೂಜಾರಿ ಪಾಳ್ಯ ಕೃಷ್ಣಮೂರ್ತಿ, ತಾಲೂಕಿನ ಯಾವುದೇ ಸಹಕಾರ ಸಂಘಗಳಲ್ಲಿ ಚುನಾವಣೆ ನಡೆಸುವುದು ಬೇಡ ಎಂಬ ನಿಟ್ಟಿನಿಂದ ಶಾಸಕರಾದ ಎ ಮಂಜುನಾಥ್ ಮಾರ್ಗದರ್ಶನದಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಸಹಕಾರ ಸಂಘಗಳ ಚುನಾವಣೆಗಳಲ್ಲಿ ಎರಡೂ ಪಕ್ಷದವರು ಹೊಂದಾಣಿಕೆ ಮಾಡಿಕೊಂಡಾಗಲೇ ಸಹಕಾರ ಸಂಘಗಳು ಅಭಿವೃದ್ಧಿಯಾಗಲು ಸಾಧ್ಯ. ಎರಡೂ ಪಕ್ಷದ ಮುಖಂಡರು ಮತ್ತು ಎಲ್ಲಾ ನಿರ್ದೇಶಕರ ಸಹಕಾರದಿಂದ ಶೀತಲವಾಗಿರುವ ಬ್ಯಾಂಕಿಗೆ ಹೊಸ ಕಟ್ಟಡ ನಿರ್ಮಿಸಿ ಎಲ್ಲರೂ ಒಂದಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ ಎಂದರು. ಸೀತಾರಾಮರಿಗೆ ಎಲ್ಲ ಮತ್ತು ನಿರ್ದೇಶಕರು ಅಭಿನಂದನೆ ಸಲ್ಲಿಸ್ತಾ, ಇವತ್ತೇನು ಮಾಗಡಿ ತಾಲೂಕಲ್ಲಿ ಎಲ್ಲ ಸಹಕಾರ ಸಂಘಗಳಲ್ಲಿ ಸಹಕಾರ ಅಂದರೆ ಹೊಂದಾಣಿಕೆ. ಆ ಹೊಂದಾಣಿಕೆ ಮುಖೇನ ಇನ್ನು ಮುಂದೆ ಯಾವುದೇ ಚುನಾವಣೆಯನ್ನು ಮಾಡೋದು ಬೇಡ, ಸಹ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದನ್ನ ನಿಟ್ಟಿನಲ್ಲಿ ಇವತ್ತೇನು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾಗ್ಬೋದು, ನಮ್ಮ ಜನತಾ ದಳದ ಮುಖಂಡರುಗಳಾಗ್ಬೋದು, ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಶಾಸಕರಾದ ಮಂಜಣ್ಣವರು ಅದೇ ಒಂದು ಮಾರ್ಗದರ್ಶನದ ಮೇಲೆ ಇವತ್ತೇನು ಎಲ್ಲ ಒಟ್ಟಾಗಿ ಕೂತ್ಕೊಂಡು ಒಂದು ತೀರ್ಮಾನ ಚುನಾವಣೆಯನ್ನು ಮಾಡೋದು ಬೇಡ, ಅವಿರೋಧವಾಗಿ ಎಲ್ಲ ನಿರ್ದೇಶಕನ ಆಯ್ಕೆ ಮಾಡ್ಕೊಳ್ಳೋಣ ಅಂತೇಳಿ ಅದೇ ರೀತಿಯಲ್ಲಿ ಇವತ್ತು ಅವಿರೋಧ ನಿರ್ದೇಶಕನ ಆಯ್ಕೆ ಮಾಡಿದ್ದು. ಇವತ್ತು ಅಧ್ಯಕ್ಷ ಚುನಾವಣೆ ಇದೆ, ಅಧ್ಯಕ್ಷ ಚುನಾವಣೆಯಲ್ಲೂ ಸಹ ನಡೆದಂತೆ ಇವತ್ತು ಕಾಂಗ್ರೆಸ್ ಪಕ್ಷದ ಗೋಪಾಲಕೃಷ್ಣ ಅವರು, ನಮ್ಮ ಗೋಪಾಲಣ್ಣ ಅವರು ಚಂದ್ರಗುಳ ಗೋಪಾಲಣ್ಣ ಅಧ್ಯಕ್ಷರಾಗಿದ್ದಾರೆ, ನಮ್ಮ ಜೆ ಡಿ ಎಸ್ ಪಕ್ಷದಿಂದ ನಿರ್ಮಲಾ ಸೀತಾರಾಮ್ ಅವರು ಉಪಾಧ್ಯಕ್ಷರಾಗಿದ್ದಾರೆ. ಇವತ್ತು ನಡೆದಂತಹ ಇನ್ನೊಂದು ವಿ ಎಸ್ ಎಸ್ ಎನ್ನುವಂತ ಏನು ಬ್ಯಾಲ್ಕೆರೆ ವಿ ಎಸ್ ಎಸ್ ಪಕ್ಷದಲ್ಲೂ ಸಹ ಅಲ್ಲೂ ಸಹ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದವರು ಮತ್ತೆ ಉಪಾಧ್ಯಕ್ಷ ಜೆಡಿಎಸ್ ಪಕ್ಷದವರು ಆಯ್ಕೆಯಾಗಿದ್ದಾರೆ. ನಂತರ ಮಾತನಾಡಿದ ನೂತನ ಅಧ್ಯಕ್ಷ ವೇಣುಗೋಪಾಲ್, ರೈತರು ಪಡೆದಿರುವ ಸಾಲದ ಅಸಲನ್ನು ಪಾವತಿ ಮಾಡಿದರೆ ಬಡ್ಡಿ ಮನ್ನಾ ಆಗುವುದರಿಂದ ಎಲ್ಲಾ ರೈತರು ಅಸಲನ್ನು ಪಾವತಿಸಬೇಕು. ಇಂದು ನನ್ನನ್ನು ಅವಿರೋಧವಾಗಿ ಅಧ್ಯಕ್ಷನಾಗಿಸಲು ಎರಡು ಪಕ್ಷದ ಸದಸ್ಯರುಗಳು ಮತ್ತು ಮುಖಂಡರುಗಳು ಹೆಚ್ಚಿನ ಒತ್ತು ನೀಡಿದ್ದಾರೆ. ಮುಂದೆಯೂ ಸಹ ಎರಡು ಪಕ್ಷಗಳ ಮುಖಂಡರನ್ನು ಒಟ್ಟಿಗೆ ತೆಗೆದುಕೊಂಡು ಬ್ಯಾಂಕ್ನ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ನನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡತಕ್ಕಂಥ ಎಲ್ಲ ನನ್ನ ಪೂಜೆ ಎಲ್ಲರಿಗೂ ಬಂದಿಸ್ತಾ, ಏನು ಕಾರ್ಯಕ್ರಮ ನಡೀತು ಅದರಲ್ಲಿ ಎಲ್ಲರೂ ಸಹಕಾರ ಬೇಕು, ಎಲ್ಲ ಸಹಕಾರ ಇದ್ದರೂ ಮಾತ್ರ ಈ ಸೊಸೈಟಿ ಮುಂದಿಡೋಕ್ಕೆ ಸಾಧ್ಯ. ಹೆಚ್ಚಿನದಾಗಿ ರೈತರು ಇದ್ರ ಬಗ್ಗೆ ಭಾಳ ಒಂದು ಅನುಕಂಪವನ್ನು ತೋರಿ ಈಗೇನು ಸಾಲಮನ್ನ ವಿಚಾರದಲ್ಲಿ ಬಂದಿದೆ, ಸಾಲಮನ್ನ ವಿಚಾರದಲ್ಲಿ ಬಂದಿರತಕ್ಕಂಥ ರೈತರು ಉಪಯೋಗ ಪಡ್ಕೊಬೇಕು, ಎಲ್ಲರೂ ಒಳ್ಳೇದಾಗ್ತದೆ. ಆಮೇಲೆ ಈ ಬ್ಯಾಂಕು ಸೂಪರ್ ಸೆಟ್ ಆಗೋಂಥ ಪರಿಸ್ಥಿತಿನೂ ಇತ್ತು, ಎರಡೂ ಪಾರ್ಟಿ ಅಶೋಕ್ ಅಣ್ಣ ನರೇಂದ್ರ ಈ ಕಡೆ ಆ ಕಡೆ ಸುತ್ತಮುತ್ತಣ್ಣ ಅವರೆಲ್ಲ ಸೇರ್ಕೊಂಡಿದ್ದನ್ನ ಒಂದು ರೈತರು ಬ್ಯಾಂಕ್ ಉದ್ದಾರ ಆಗಲಿ ನಡೀಲಿ ರೀತಿ ಅಂತ ಹೇಳ್ಬಿಟ್ಟು ಒಂದು ಆಶೀರ್ವಾದ ಮಾಡಿದ್ದಾರೆ. ಇಲ್ಲ ಅಂದಿದ್ರೆ ಏನೀಗ ನನಗೆ ಬಂದಿತ್ತು ಫಂಡ್ಸು ಸಾಲ ಮನ್ನದ್ದು ಇದನ್ನೆಲ್ಲ ಅಧ್ವಾನ ಆಗಿಬಿಟ್ಟು ರೈತರು ಸಿಗ್ತಾ ಇರಲಿಲ್ಲ, ಇದನ್ನು ಉಪಯೋಗಿಸ್ಕೊಬೇಕು, ಎಲ್ಲರ ಆಶೀರ್ವಾದನ ಬೇಕೇ ಬೇಕು ಅಂತ ಹೇಳಿ. ಈ ಸಂದರ್ಭದಲ್ಲಿ ನೂತನ ಉಪಾಧ್ಯಕ್ಷ ನಿರ್ಮಲ ಸೀತಾರಾಮ್, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಧನಂಜಯ್, ಬೆಳಗುಂಬ ವಿಜಯ್ ಕುಮಾರ್, ಚೇತನ್ ಸೇರಿದಂತೆ ಹಲವು ಮುಖಂಡರು ಇದ್ದರು. ತಗ್ಗಿ ಕುಪ್ಪೆ ಶ್ರೀಧರ್, ಇ ಡಿಜಿಟಲ್ ನ್ಯೂಸ್, ಮಾಗಡಿ. ಈಗ ಬ್ರೇಕ್. ಬ್ರೇಕ್ನ ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ಬ್ರೇಕ್ನ ನಂತರ ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಚಿಂತಾಮಣಿ ನಗರದ ಕುಂಬಾರರ ಕ್ಷೇಮಾಭಿವೃದ್ಧಿ ಸಂಘದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಂತಾಮಣಿ ನಗರದ ಕುಂಬಾರರ ಕ್ಷೇಮಾಭಿವೃದ್ಧಿ ಸಂಘದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕುಂಬಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಆರ್ ವೆಂಕಟಾಚಲಪತಿ ಮಾತನಾಡಿ, ಕುಂಬಾರ ಸಮಾಜವು ಕರ್ನಾಟಕ ರಾಜ್ಯದಲ್ಲಿ 25 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದು ವಿವಿಧ ಉಪಪಂಗಡಗಳನ್ನು ಹೊಂದಿದೆ. ಸ್ವತಂತ್ರ ಸಿಕ್ಕಿ ಇಷ್ಟು ವರ್ಷಗಳಾದರೂ ಕುಂಬಾರ ಸಮಾಜವು ಇನ್ನು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿದೆ. ಪ್ರಸ್ತುತ ಮಂಡಿಸಿದ ಬಜೆಟ್ನಲ್ಲಿ ಸಮುದಾಯಕ್ಕೆ 10% ಅನುದಾನವನ್ನು ಘೋಷಿಸಿ
ಘೋಷಿಸಿದೆ. ನಮ್ಮ ಕುಂಬಾರ ಸಮಾಜವನ್ನು ಎಸ್ಟಿ ವರ್ಗಕ್ಕೆ ಸೇರಿಸಲು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಕೋರಲಾಗಿದೆ. ಇದು ಜಾರಿಗೆ ಬರುವವರೆಗೆ 2A ವಿಶೇಷ ಒಳ ಮೀಸಲಾತಿಯನ್ನು ನೀಡಬೇಕೆಂದು ಹೇಳಿದರು. 200 ಕೋಟಿಯಷ್ಟು ಅನುದಾನವನ್ನು ಘೋಷಿಸಬೇಕು ಅಂತಿರುವ ಅದರ 10% 20 ಕೋಟಿ ಅನುದಾನ ನಮ್ಮ ಕುಂಬಾರ ಜನಾಂಗಕ್ಕೆ ಮೀಸಲಾಗಿಟ್ಟಿದ್ದಾರೆ. ಒಂದು. ಎರಡನೇದು, ಸರ್ವಜ್ಞ ಪ್ರಾಧಿಕಾರ ರಚನೆ ಮಾಡಿ ಆ ಒಂದು ಸರ್ವಜ್ಞ ಹುಟ್ಟಿದಂಥ ಸ್ಥಳ, ಅವರು ನಡೆದಂಥ ಸ್ಥಳ ಹಿರೇಕೆರೂರು ತಾಲೂಕು ಹಾವೇರಿ ಜಿಲ್ಲೆಯಲ್ಲಿ ಮಾಸೂರು ಮತ್ತು ಹಬ್ಳೂರು ಗ್ರಾಮವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಅಭಿವೃದ್ಧಿಪಡಿಸಬೇಕು. ಸರ್ವಜ್ಞ ಪ್ರಾಧಿಕಾರ ರಚನೆ ಅವರು ಅವನ ಅನುಮೋದನೆಯನ್ನು ಕೊಟ್ಟಿದ್ದಾರೆ, ಸದನದಲ್ಲಿ ಅನುಮೋದನೆ ಪಡ್ಕೊಂಡಿದ್ದಾರೆ. ಆ ಒಂದು ಸಂತೋಷದ ವಿಷಯವಾಗಿ ಈ ಒಂದು ನಮ್ಮ ಒಂದು ಏನು ಕುಂಬಾರ ಕ್ಷೇತ್ರ ಸಂಘದ ಒಂದು ಕಚೇರಿಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೂ ಮತ್ತು BJP ಶಾಸಕರಿಗೂ ಮತ್ತು ಕಾಂಗ್ರೆಸ್ ಶಾಸಕರಿಗೂ ಮತ್ತು JDSನ ಎಲ್ಲ ಶಾಸಕರಿಗೂ ನಮಸ್ತೆ. ಈ ಒಂದು ಏನು ನಮ್ಮ ಕುಂಬಾರ ಜನಾಂಗದ ಪರವಾಗಿ, ಕರ್ನಾಟಕದ ಪರವಾಗಿ ಮತ್ತು ಜಿಲ್ಲಾ ತಾಲೂಕುಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಕೊಡಬೇಕು. ಮತ್ತು ಅದನ್ನು ಬಳಸ್ಕೊಂಡು ನಮ್ಮ ಜನಾಂಗದವರು ಕೂಡ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮುಂದೆ ಬರಬೇಕು. ಇವತ್ತು ಕುಂಬಾರ ಜನಾಂಗ ಅಂದ್ರೇ ಏನಾಗ್ಬಿಟ್ಟಿದೆ ಅಂದರೆ ತುಂಬ ಬಡಸ್ಥಿತಿ ಅಂತ ಪರಿಸ್ಥಿತಿ ಬಂದುಬಿಟ್ಟಿದೆ. ಆ ಕಾಲದಲ್ಲೇ ಕುಂಬಾರ ಮಾಡಿದ ಮಡಿಕೆಯಲ್ಲಿ ಅಡುಗೆಯನ್ನು ಬೇಯಿಸ್ಕೋಬೇಕಾಗಿತ್ತು. ಪತ್ರಿಕಾಗೋಷ್ಠಿಯಲ್ಲಿ ಗೌರವ ಅಧ್ಯಕ್ಷರಾದ ರೆಡ್ಡಪ್ಪ, ಉಪಾಧ್ಯಕ್ಷರು ಗೋಪಾಲಕೃಷ್ಣ, ಕಾರ್ಯದರ್ಶಿ ಚಂದ್ರಶೇಖರ್, ನಾಗಭೂಷಣ್, ರಾಮಸ್ವಾಮಿ, ಗೋವಿಂದರಾಜು, ಈರಪ್ಪ ಸೇರಿದಂತೆ ಹಲವು ಮಂದಿ ಭಾಗವಹಿಸಿದ್ದರು. ವೆಂಕಟಾಚಲಪತಿ, ಇಡಿಜಿಟಲ್ ನ್ಯೂಸ್, ಚಿಂತಾಮಣಿ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ತಾಲೂಕಿನ ಸಮಸ್ಯೆಗಳತ್ತ ಗಮನ ಹರಿಸುವಂತೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ತಾಲೂಕಿನ ಸಮಸ್ಯೆಗಳತ್ತ ಗಮನ ಹರಿಸುವಂತೆ ಸರ್ಕಾರಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಈಗಾಗಲೇ ಹರಿಹರ ತಾಲೂಕಿನಾದ್ಯಂತ ಹಲವು ರಸ್ತೆಗಳು ಗುಂಡಿಗಳಿಂದ ತುಂಬಿದ್ದು ವಾಹನ ಸವಾರರು ತಮ್ಮ ಜೀವವನ್ನು ಗಟ್ಟಿಯಾಗಿಟ್ಟುಕೊಂಡು ಸಂಚರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕೆಲವು ಗ್ರಾಮಗಳಲ್ಲಿ ಶುದ್ಧ ನೀರಿನ ಘಟಕಗಳು ಅಶುದ್ಧ ವಾತಾವರಣದಿಂದ ಕಲುಷಿತಗೊಂಡಿದ್ದು ಅದೇ ನೀರನ್ನು ಗ್ರಾಮದ ಜನತೆಗೆ ನೀಡುತ್ತಿದ್ದಾರೆಂದು ಆರೋಪಿಸಿ ನೈಜ ವಿಡಿಯೋ ಚಿತ್ರೀಕರಣ ಸಮೇತ ಸಂಬಂಧಿಸಿದ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರು. ನೋಡ್ರಿ, ಒಂದ್ ಸ್ವಲ್ಪ ಬ್ಲೀಚಿಂಗ್ ಪೌಡರ್ ಹಾಕಿ ಕ್ಲೀನ್ ಆಗಿ ವಾಶ್ ಮಾಡ್ಕೋಬೇಕಾ ಬೇಡ? ಬ್ಲೀಚಿಂಗ್ ಪೌಡರ್ ಒಟ್ಟು ಹಿಂದ ಒಟ್ಟಿದಾರೆ ಸರ್, ಒಯ್ದು ಗಟ್ಟಿ ಗಟ್ಟಿಗೆ ಸರ್. ಅದು ಕೆಲವು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ತಮ್ಮ ವ್ಯಾಪ್ತಿಯ ಗ್ರಾಮ ಪಂಚಾಯತಿಗಳಿಗೆ ಬಾರದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಅಂತಹ ನಿರ್ಲಕ್ಷ್ಯ ತೋರುತ್ತಿರುವ ಅಧಿಕಾರಿಗಳನ್ನು ತಾಲೂಕಿನಿಂದ ವರ್ಗಾವಣೆ ಮಾಡಿ ನಮ್ಮ ಸಂಘಟನೆ ವತಿಯಿಂದ ಉಗ್ರ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಒಟ್ಟಿನಲ್ಲಿ ಹರಿಹರದ ಸ್ವಾಭಿಮಾನಿ ಕರ್ನಾಟಕ ಸಂಘಟನೆಯ ತಾಲೂಕು ಘಟಕವು ಸಕ್ರಿಯವಾಗಿ ತಾಲೂಕಿನ ಜನತೆಯ ಸಮಸ್ಯೆಗಳತ್ತ ಗಮನ ಹರಿಸಿ ಜನರ ಸಮಸ್ಯೆಗಳನ್ನು ಆಲಿಸದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದು ತಾಲೂಕಿನ ಜನತೆಯಲ್ಲಿ ಹೊಸ ಭರವಸೆಯೊಂದನ್ನು ಹುಟ್ಟು ತಾಲೂಕಿನ ಜನರ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ಹೆಮ್ಮೆಯ ಸಂಗತಿಯೇ. ರೋಡಲ್ಲಿ ಎಷ್ಟು ಡಸ್ಟ್ ಬರುತ್ತೆ ಅಂದ್ರೆ ಅಲ್ಲಿ ಕುತ್ಕೊಂಡು ಸುತ್ತಮುತ್ತ ಅಂಗಡಿಯೆಲ್ಲ ಬಾಗ್ಲಕ್ಕೊಂಡು ಹೋಗ್ತಾರೆ ಮಧ್ಯಾಹ್ನ ಟೈಮಲ್ಲೆಲ್ಲ ಊರಕ್ಕೆ ಆಗಿಲ್ದಂಗೆ. ಆಮೇಲೆ ಅಲ್ಲೆಲ್ಲ ಕಾಲೇಜ್ ಹುಡುಗರು ಹೋಗ್ತಾರೆ, ಶಾಲಾ ಮಕ್ಕಳು ಓಡಾಡ್ತಿರ್ತಾರೆ. ಇಲ್ಲಿವರೆಗಾದ್ರೂ ಆ ರೋಡ್ ಬಗ್ಗೆ ಅಂತೂ ಯಾರು ಕ್ರಮ ತಗೊಂಡಿಲ್ಲ. ಕೇಳಿದ್ರೆ ಆಗಿತ್ತು, ಶ್ಯಾಂಕ್ಷನ್ ಆಗಿತ್ತು, ವಾಪಸ್ ಹೋಗಿದ್ದು ದುಡ್ಡು ನಾವೇ ಮಾಡೋಣ ಅಂತಾರೆ. ಈಗ ಮತ್ತೆ ತಿರುಗಿ ಒಂದು ವಾರ ಕೇಳಿದ್ರೆ ಆಗಿದ್ರೆ ಮಾಡ್ತೀವಿ, ಒಂದು ಸ್ವಲ್ಪ ತಡಿಬೇಕು ಅಂತಾರೆ. ಈಗ ಇಮಿಡಿಯೇಟ್ಲಿ ಕಾರ್ಯ ಪ್ರಾರಂಭ ಮಾಡಿದ್ರೆ ಹೋಗ್ಲಿ, ಅಟ್ಲೀಸ್ಟ್ ಒಂದು ಸ್ವಲ್ಪ ಮಣ್ಣಾರ ಹಾಕಿ ಅದ್ಮೇಲೆ ನೀರು ಹಾಕಿದ್ರೆ ಹಾಕ್ಬೇಕಾಗಿ ಸದ್ಯಕ್ಕೆ. ಅದ್ರೂ ಇಲ್ಲಾಂದ್ರೆ ಅಷ್ಟು ಒಂದು 5 ನಿಮಿಷ ನಿಲ್ಲಕ್ಕಾಗಲ್ರಿ ಎಲ್ಲಾದ್ರೂ ರೋಡ್ ಸೈಡಲ್ಲಿ. ನೋಡಿ ಸರ್, ಈಗ ನಾವು ಫಸ್ಟಿಗೆ ನಿಮಗೆ ಬಂದು ತಿಳಿಸಿರೋ ಉದ್ದೇಶ ಏನಪ್ಪ ಅಂದರೆ ಹೋರಾಟ ಮಾಡಬಾರ್ದು ಡೈರೆಕ್ಟಾಗಿ. ನಮಗೇನು ಮಾಹಿತಿನ ತಿಳಿಸ್ದಂಗೆ ನೀವು ಸುಮ್ಮನೆ ಹೋರಾಟ ಮಾಡ್ತಿದ್ದೀರಲ್ಲ ಅಂತ ಹೇಳಬಾರ್ದು ಅನ್ನೋ ಉದ್ದೇಶದಿಂದ ನೀವು ಫಸ್ಟ್ ಮಾಹಿತಿ ಕೊಡ್ತಾ ಇದ್ದೀವಿ. ನೀವೇನಾದರೂ ಒಂದು ವಾರದೊಳಗೆ ಅಥವಾ 2 ದಿವಸದೊಳಗೆ ನೀವು ಕ್ಲಿಯರ್ ಮಾಡಲಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟ ಮಾಡ್ತಾ ರೆಡಿ ಮಾಡಿದ್ದೀವಿ. ನಿಮ್ಮ ಮೇಲಧಿಕಾರಿಗಳು ಇರ್ತಾರೆ, ಅವ್ರಿಗೆ ತಿಳಿಸ್ಕೊಡ್ತೀವಿ. ಇವಾಗಲೇ ಶಿಡ್ಲಘಟ್ಟದಲ್ಲಿ ವಿಶ್ವ ಗ್ಲಾಕೋಮಾ ಸಪ್ತಾಹದ ಅಂಗವಾಗಿ ರಾಷ್ಟ್ರೀಯ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮದ ಅಡಿ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ಜನಜಾಗೃತಿ ಜಾಥಾವನ್ನು ನಡೆಸಿದರು.
ವಿಶ್ವ ಗ್ಲಕೋಮಾ ಸಪ್ತಾಹದ ಅಂಗವಾಗಿ ರಾಷ್ಟ್ರೀಯ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿ ಅಂಧತ್ವ ಮತ್ತು ದೃಷ್ಟಿದೋಷ ನಿಯಂತ್ರಣ ವಿಭಾಗ ಇವುಗಳ ಸಂಯುಕ್ತಾಶ್ರಯದಲ್ಲಿ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ಜನಜಾಗೃತಿ ಜಾಥಾ ನಡೆಸಿದರು. ಜಾಥಾಕ್ಕೆ ಕಣ್ಣಿನ ತಜ್ಞ ಡಾಕ್ಟರ್ ಧರ್ಮೇಂದ್ರ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ನೇತ್ರ ವಿಭಾಗದ ಡಾಕ್ಟರ್ ಧರ್ಮೇಂದ್ರ, ಗ್ಲಕೋಮಾ ರೋಗವು ಸದ್ದಿಲ್ಲದೆ ಕಣ್ಣಿನ ದೃಷ್ಟಿಯನ್ನು ಕಡಿಮೆಯಾಗುತ್ತದೆ. ಗ್ಲಕೋಮಾವನ್ನು ಪ್ರಾಥಮಿಕ ಹಂತದಲ್ಲೇ ತಪಾಸಣೆ ಮತ್ತು ಚಿಕಿತ್ಸೆ ಮಾಡಿಕೊಳ್ಳುವುದರ ಮೂಲಕ ಸಾರ್ವಜನಿಕರು ತಮ್ಮ ಕಣ್ಣಿನ ದೃಷ್ಟಿಯನ್ನು ಕಾಪಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು. ದೃಷ್ಟಿನರ ಮತ್ತು ದೃಷ್ಟಿ ಕ್ಷೇತ್ರದ ಬದಲಾವಣೆಗಳೊಂದಿಗೆ ಆಪ್ಟಿಕ್ ನ್ಯೂರೋಪತಿ ದೋಷವೇ ಗ್ಲುಕೋಮಾ. ಗ್ಲುಕೋಮಾದಲ್ಲಿ ಕಂಡುಬರುವ ಇಂಥ ಎಲ್ಲ ಬದಲಾವಣೆಗಳು ಮಾರ್ಪಡಿಸಲು ಸಾಧ್ಯವಾಗದೇ ಇರುವಂಥದ್ದು. ಈ ರೋಗವನ್ನು ಗುಣಪಡಿಸಲು ಸಾಧ್ಯವಿಲ್ಲ, ಆದರೆ ಇದನ್ನು ನಿಯಂತ್ರಿಸಬಹುದು. 40 ವರ್ಷಗಳ ಆಪ್ಟಿಕ್ ನರ್ವ್ ಎಚ್ಚರಿಕೆಯ ಮೌಲ್ಯಮಾಪನ ಮತ್ತು ಕಣ್ಣಿನ ಒತ್ತಡದ ಮಾಪನ ಸೇರಿದಂತೆ ಆಗಾಗ ಸಮಗ್ರ ನೇತ್ರ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳುವುದು ಮುಖ್ಯ. ಆದ್ದರಿಂದ ಈ ವಯೋಮಾನಕ್ಕೆ ಮೇಲ್ಪಟ್ಟ ಎಲ್ಲರೂ ಗ್ಲಕೋಮಾ ತಪಾಸಣೆಗೆ ಒಳಪಡಬೇಕಾದದ್ದು ಕಡ್ಡಾಯ. ಮಕ್ಕಳಿಗೂ ಗ್ಲಕೋಮಾ ಹಾನಿ ಉಂಟು ಮಾಡುವ ಸಾಧ್ಯತೆ ಇರುತ್ತದೆ. ಈ ರೋಗ ಮಕ್ಕಳಲ್ಲಿ ಕಂಡು ಬಂದರೆ ತಕ್ಷಣ ಚಿಕಿತ್ಸೆ ಕೊಡಬೇಕು, ಇಲ್ಲದಿದ್ದರೆ ಅವರ ಜೀವನದಲ್ಲಿ ಅಂಧತ್ವದ ಕತ್ತಲು ಕವಿಯುತ್ತದೆ ಎಂದು ವಿವರಿಸಿದರು. ಸರಸ್ವತಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳೊಂದಿಗೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವಿಶ್ವ ಗ್ಲಕೋಮಾ ಸಪ್ತಾಹದ ಅಂಗವಾಗಿ ಜಾಥಾ ನಡೆಸಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ನೇತ್ರ ವಿಭಾಗದ ಮೀನಾಕ್ಷಿ, ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳಾದ ಲೋಕೇಶ್, ನಂದಿನಿ, ವಿಜಯ, ಮಂಗಳ, ಚೈತ್ರ ಹಾಜರಿದ್ದರು. ಜಗದೀಶ್ ಬಾಬು, ಶಿಡ್ಲಘಟ್ಟ. ಈಗ ಬ್ರೇಕ್. ಬ್ರೇಕ್ನ ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ಬ್ರೇಕ್ನ ನಂತರ ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜೆಸಿಬಿ ಮತ್ತು ಟಿವಿಎಸ್ ಮೊಪೆಡ್ ಡಿಕ್ಕಿ ಸಂಭವಿಸಿ ಓರ್ವ ವಿದ್ಯಾರ್ಥಿನಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಮಾಗಡಿಯಲ್ಲಿ ನಡೆದಿದೆ. ಜೆಸಿಬಿ ಮತ್ತು ಟಿವಿಎಸ್ ಮೊಪೆಡ್ ಡಿಕ್ಕಿ ಸಂಭವಿಸಿ ಓರ್ವ ವಿದ್ಯಾರ್ಥಿನಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಮಾಗಡಿಯ ಕರಮಂಗಲ ಗ್ರಾಮದಲ್ಲಿ ನಡೆದಿದೆ. ದ್ವಿತೀಯ ಬಿಕಾಂ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿನಿ ಚೈತ್ರಾ ಮೃತ ದುರ್ದೈವಿ ಎಂದು ಗುರುತಿಸಲಾಗಿದೆ. ಘಟನೆ ಕುರಿತು ಮಾಗಡಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಮೃತ ವಿದ್ಯಾರ್ಥಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಶಿಡ್ಲಘಟ್ಟ ನಗರದ ಸ್ತ್ರೀಶಕ್ತಿ ಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಮಹಿಳೆಯರಿಗಾಗಿ ನಾನಾ ಕಾನೂನುಗಳಿದ್ದು ಈ ಬಗ್ಗೆ ಎಲ್ಲ ಮಹಿಳೆಯರು ಸಂಪೂರ್ಣವಾಗಿ ಅರಿತುಕೊಳ್ಳಬೇಕು, ಇಲ್ಲವಾದರೆ ಒಂದಿಲ್ಲೊಂದು ಶೋಷಣೆಗೆ ಒಳಗಾಗುವುದು ತಪ್ಪುವುದಿಲ್ಲ. ವಿದ್ಯಾವಂತ ಮಹಿಳೆಯರು ಈ ಬಗ್ಗೆ ಅರಿತು ಗ್ರಾಮೀಣ ಪ್ರದೇಶದ ಮಹಿಳೆಯರಲ್ಲಿ ಅರಿವು ಮೂಡಿಸುವ ಮೂಲಕ ಎಷ್ಟೋ ಹೆಣ್ಣು ಮಕ್ಕಳು ಶೋಷಣೆಗೆ ಒಳಗಾಗುವುದನ್ನು ತಪ್ಪಿಸಿದಂತಾಗುತ್ತದೆ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಸಂಜು ಕುರ್ಮಾ ಎ ಪಚ್ಚಾಪುರೆ ತಿಳಿಸಿದರು. ಶಿಡ್ಲಘಟ್ಟ ನಗರದ ಸ್ತ್ರೀಶಕ್ತಿ ಭವನದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮಹಿಳಾ ಸಂರಕ್ಷಣೆ ಕಾಯ್ದೆ, ಮಹಿಳಾ ದೌರ್ಜನ್ಯ ಕಾಯ್ದೆ, ವರದಕ್ಷಿಣೆ ವಿರೋಧಿ ಕಾಯ್ದೆ ಸೇರಿ ಹಲವು ಕಾಯ್ದೆಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. 2005ರಲ್ಲಿ ತಂದೆಯ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಸಮಾನ ಆಸ್ತಿ ಕಾಯ್ದೆ ಜಾರಿಯಾಗಿದೆ ಎಂದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸರ್ಕಾರಿ ವಕೀಲೆ ಎಸ್ ಕುಮುದಿನಿ ಮಾತನಾಡಿ, ಸಂವಿಧಾನ ಪುರುಷ ಹಾಗೂ ಮಹಿಳೆಯರಿಗೆ ಸಮಾನ ಸ್ಥಾನಮಾನ ನೀಡಿದೆ, ಆದರೆ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಿಂತಿಲ್ಲ. ಇದಕ್ಕೆ ಹೆಣ್ಣು ಮಕ್ಕಳಲ್ಲಿ ಶಿಕ್ಷಣದ ಕೊರತೆ ಕಾರಣವಾಗಿದೆ. ಪೋಷಕರು ತಮ್ಮ ಹೆಣ್ಣು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದರ ಮೂಲಕ ಶೋಷಣೆಯಿಂದ ಮುಕ್ತಗೊಳಿಸಬೇಕು. ಭ್ರೂಣ ಹತ್ಯೆ ನಿಲ್ಲಬೇಕು ಎಂದು ಹೇಳಿದರು. ಜಗದೀಶ್ ಬಾಬು, ಶಿಡ್ಲಘಟ್ಟ. ವಿದ್ಯುತ್ ತಂತಿ ತಗಲಿ ಕಟ್ಟಡ ಕಾರ್ಮಿಕನೊಬ್ಬ ಮೃತಪಟ್ಟಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ವಿದ್ಯುತ್ ತಂತಿ ತಗುಲಿ ಕಟ್ಟಡ ಕಾರ್ಮಿಕನೊಬ್ಬ ಮೃತಪಟ್ಟಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ನಗರದ ಕಂದಾವರ ನಿವಾಸಿ ಮೆಹಬೂಬ್ ಪಾಷಾ ಮೃತ ದುರ್ದೈವಿ. 3 ಅಂತಸ್ತಿನ ಕಟ್ಟಡದ ಮೇಲ್ಛಾವಣಿ ಮೇಲೆ ಕೆಲಸ ಮಾಡುತ್ತಿದ್ದಾಗ ಪಕ್ಕದಲ್ಲೇ ಹಾದು ಹೋಗಿದ್ದ ವಿದ್ಯುತ್ ತಂತಿ ತಗುಲಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನೆ ನಡೆಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಬೆಸ್ಕಾಂ ಅಧಿಕಾರಿಗಳು ಮೃತದೇಹವನ್ನು ಕೆಳಗಿರಿಸಿ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಯಿತು. ಚಿಕ್ಕಬಳ್ಳಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ವೀಕ್ಷಿಸಿ ಇ ಡಿಜಿಟಲ್ ವಾರ್ತೆಗಳು. ಇ ಡಿಜಿಟಲ್ ಸುದ್ದಿಯಲ್ಲಿ ಸದಾ ಮುಂದೆ.